ಶ್ರೀ ಬಸವೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ 33ನೇ ವಾರ್ಷಿಕ ಸರ್ವಸಾಧಾರಣ ಸಭೆ. ಶ್ರೀ ಬಸವೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಚಿಕ್ಕೋಡಿ ಇದರ 2022-23 ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಂಘದ ಸಭಾಭವನದಲ್ಲಿ ಸೆಪ್ಟೆಂಬರ್ 19 ಗುರುವಾರ ಜರುಗಿತು. ಸಂಘದ ಉಪಾಧ್ಯಕ್ಷರಾದ ಅಶೋಕ್ ವೀರಪ್ಪ ಹಂಪಣ್ಣವರ ಸ್ವಾಗತ ಕೋರಿದ್ರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಂಕರ ಗಿರೀಶ್ ಬಳ್ಳರ್ಗೆ ಅವರು 2022-23 ಸಾಲಿನ ವರದಿಯನ್ನು ವಾಚಿಸಿದ್ರು. ಸಂಘವು 2022-23 ಸಾಲಿನಲ್ಲಿ 65.24 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಹೆಮ್ಮೆಯಿಂದ ಹೇಳಿದ್ರು. ತಾವು ಈಗಾಗಲೇ 2023-24 ಸಾಲ ವಾರ್ಷಿಕ ವರದಿ ಅಡಾವೆ ಲಾಭ ಹಾನಿ ಪತ್ರಿಕೆ ತಲುಪಿದ್ದು ತಾವು ಅದನ್ನು ಅವಲೋಕಿಸುವಿರಿ ಎಂದು ಭಾವಿಸುತ್ತೇನೆ. ಸಂಘ ಸಾಧಿಸಿದ ಪ್ರಗತಿ ವೀಕ್ಷಿಸಿ ತಮ್ಮ ಒಪ್ಪಿಗೆ ನೀಡಿರುವುದು ನಂಬಿರುತ್ತೇನೆ. ವರದಿ ವರ್ಷಕ್ಕೆ ನಮ್ಮ ಸಂಘದ ಅವರ್ಗ ಸದಸ್ಯರು 16.10 ಇತ್ತು. ವರದಿ ವರ್ಷಕ್ಕೆ 29,50,300 ಷೇರು ಬಂಡವಾಳ ಜಮಾ ಇತ್ತು. ಆರ್ಥಿಕ ವರ್ಷದಲ್ಲಿ 92,700 ಹೆಚ್ಚಾಗಿರುತ್ತದೆ. ಸಂಘದ ಠೇವುಗಳು ಪ್ರಗತಿ ಠೇವದ ಸಂಸ್ಥೆ ಮೇಲೆ ಇಟ್ಟಿರುವ ವಿಶ್ವಾಸದ ಪ್ರತೀಕ. ವರದಿ ವರ್ಷಾಂತಕ್ಕೆ ಸಂಗ್ರಹಣೆಯಾದ ಒಟ್ಟು ಠೇವು 11,48,00,000 ಇದು ಪ್ರಸಕ್ತ ಸಾಲಿನ 81,00,000 ವರದಿಯಾಗಿದೆ. ಇದೇ ಪ್ರಕಾರ ಎಲ್ಲ ಸದಸ್ಯರು, ಹಿತೈಷಿಗಳು ಹಾಗೂ ಮಿತ್ರರು ತಮ್ಮ ಅಮೂಲ್ಯವಾದ ಠೇವುಗಳನ್ನು ಸಂಘದಲ್ಲಿಟ್ಟು ಸಹಕಾರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘದ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕ ಮುದ್ರೆ ಠೇವಿನ ಮೇಲೆ ಸಾಮಾನ್ಯ ಬಡ್ಡಿ ದರಕ್ಕಿಂತ 50 ಪೈಸೆಯಷ್ಟು ಹೆಚ್ಚುವರಿಯನ್ನು ಬಡ್ಡಿ ಕೊಡಲಾಗುವುದು. ನಮ್ಮ ಸಂಘದ ಕಾರ್ಯಕ್ಷೇತ್ರವು ಕೆಲವು ತಾಲೂಕನ್ನು ಬಿಟ್ಟು ಇಡೀ ಬೆಳಗಾವಿ ಜಿಲ್ಲೆಗೆ ವಿಸ್ತರಿಸಲಾಗಿದೆ. ವರದಿ ವರ್ಷದಲ್ಲಿ ಒಟ್ಟು ವಿದೇಶಿ ಸಾಲ 3,62,00,000. ಇದರೊಳಗೆ ಜಾಮೀನು ಸಹಕಾರ ಸಾಲ 11,80,000, ಕ್ಯಾಶ್ ಕ್ರೆಡಿಟ್ ಸಾಲ 13,89,000, ಬಂಗಾರವತಿ ಸಾಲ 2,48,000, ದೇವಿ ಸಾಲ 23,00,000, ಐಪತಿ ಸಾಲ 6,57,000, ತಾರಣ ಸಾಲ 3,05,00,000. ಸಂಘದ ಸೃಷ್ಟಿ ಸಾಲದ ಪ್ರಮಾಣ ಪತ್ರವು ವರ್ಷದ ವರ್ಷ ಹೆಚ್ಚುತ್ತಿದೆ. ಪ್ರಮಾಣವು ಸಂಘದ ಪ್ರಗತಿಗೆ ಮಾರಕವಾಗಿದೆ. ಅದು ಅಲ್ಲದೆ ವಸೂಲಿಗೆ ಕೈ ಪ್ರಸಂಗ ತರಬೇಕಾಗಿದೆ. ಕಾರಣ ಸದಸ್ಯರು ತಮ್ಮ ಸಾಲವನ್ನು ವೇಳೆಗೆ ಸರಿಯಾಗಿ ಮರುಪಾವತಿ ಮಾಡಿ ಸಂಘದ ಪ್ರಗತಿಗೆ ಹಾನಿಯಾಗುವುದನ್ನು ಕೇಳಿಕೊಳ್ಳುತ್ತೇನೆ. ಸಂಘದ ನಿರ್ದೇಶಕರಾದ ಪ್ರಭಾಕರ್ ಈರಪ್ಪ ಕೋರೆ ಇವರು ಮಾತನಾಡಿ, ಸಂಘದ ಸದಸ್ಯರ ಸಹಕಾರದಿಂದ ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ರಿಸ್ಟ್ರಿಕ್ಷನ್ ಏನು ಬರ್ತಾ ಇದ್ದಾವೆ ಅಂದರೆ ರಿಸರ್ವ್ ಬ್ಯಾಂಕಿಂದ ಸಾಕಷ್ಟು ರಿಸ್ಟ್ರಿಕ್ಷನ್ ಇದೆ. ರಿಸರ್ವ್ ಬ್ಯಾಂಕ್ದವ್ರು ಹಿಂಗೆ ಇರೋದ್ರೆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾಳ ಕಠಿಣ ಕನ್ನಡ ಇವತ್ತು ನಾವು ಈ ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾವ ಟೈಪ್ ಕೃಷಿ ಮಾಡ್ತಾರೆ, ರಿಸರ್ವ್ ಬ್ಯಾಂಕಲ್ಲಿ ಈಗ ಏನು ಬ್ಯಾಂಕಿಂಗ್ ಸೆಕ್ಟರ್ಗಳು ಏನು ರೀ, ಇಂಡಿಯನ್ ಬ್ಯಾಂಕ್ ಆಗ್ತದೆ, ಸ್ಟೇಟ್ ಬ್ಯಾಂಕ್ ಆಗ್ತದೆ, ಯಾವುದೇ ಬ್ಯಾಂಕ್ ಆಗ್ತದೆ, ಆ ಸಂಘಗಳನ್ನು ಪರಿವರ್ತನೆ ಮಾಡ್ತಿದ್ದಾರೆ ಸಾಕಷ್ಟು. ಕೆಳೆಯ ದಿವಸದಲ್ಲಿ ಏನು ಬ್ಯಾಂಕಿಂಗ್ ಸೆಕ್ಟರ್ಗಳು ಏನು ಪ್ರಣಾಳಿಕೆ ಏನು ಅದಾವ ಅದರ ಅದರ ಸಲುವಾಗಿ 33 ವರ್ಷದಿಂದ ಸತತವಾಗಿ ಹಿರಿಯ ಸದಸ್ಯರು ಇದ್ದಾರೆ, ಅವರೆಲ್ಲ ಈ 33 ವರ್ಷದಿಂದ ನಡ್ಕೊಂಡು ನಾ ಇಷ್ಟೇ ಹೇಳೋದ್ರಿಂದ ಹೆಚ್ಚು ಮಾತಾಡೋದಿಲ್ಲ. ಯಾಕಂದರೆ ಇದು 33ನೇ ವಾರ್ಷಿಕ ಒಂದು ಬಸವೇಶ್ವರ ಸಂಘದ ವತಿಯಿಂದ ನಾ ಹೇಳ್ತೀನಿ. ಈಗಾಗಲೇ ನಮ್ಮ ಸಂಘದ ಸ್ವಂತ ಬಂಡವಾಳ ಇರ್ತಿದ್ದೆ ಟೋಟಲಿ 8,18,00,000 ರೂಪಾಯಿ ಸ್ವಂತ ಬಂಡವಾಳ ಸಂಘ. ಅದರಲ್ಲಿ ನಾವು 11,86,00,000 ಠೇವಣಿ ಸಂಗ್ರಹ ಮಾಡಿದ್ವಿ. ಉಳ್ಕಿದ್ದೆಲ್ಲ ಪ್ರಾಪರ್ಟಿ ಎಲ್ಲ ಸೇರಿ ನಮ್ಮ 8,15,00,000 ರೂಪಾಯಿ ನಿಮ್ಮಳ ನಮ್ಮ ಬಂಡವಾಳ ಸಂಘ. ಅದರಲ್ಲಿ ಸಾಲ ವಿತರಣೆ ಮಾಡಿದ್ದು 4,00,000 ರೂಪಾಯಿ ಉಳಿದು ಡಿಪಾಸಿಟ್ ಎಲ್ಲ ಕೈ ಸರಿ ಯಾಕೆ 4,00,000 ರೂಪಾಯಿ ಈಗಾಗಲೇ ಸಾಲ ವಿತರಣೆ ಮಾಡಿದೆ. ಇಕ್ಕಿದ್ದೆಲ್ಲ ನಾವು ಯಾವ ಫ್ಯಾಕ್ಟ್ರಿ ಆಗಲಿ ಈಗಾಗಲಿ ಕೆಲವು ಇಟ್ಟಿದ್ದೀವಿ. ಅದೇನು ಲಾಭಾಂಶ ಸದಸ್ಯರು ಕೊಟ್ಟಿದ್ದೀವಿ, ಯಾಕಂದರೆ ಆಡಳಿತ ಮಂಡಳಿಗಳು ಎಲ್ಲ ಬಿಸ್ನೆಸ್ ಮೇಲೆ ಇದ್ದಾರೆ. ಯಾರೇ ಬಂದು ಏನು ತೊಗೊಂಡು ವಿಚಾರ ಮಾಡಿ ಹತ್ತು ವಿಚಾರ ಮಾಡಿ ತುಂಬಾನೆ ಇದು ಸಾಲ ಕೊಟ್ಟರು ಸರಿಯಾಗಿ ಟ್ಯಾಕ್ಸ್ ತುಂಬ ಬ್ಯಾಂಕಿಗೆ ಹೇಗೆ ಸಲ ಇದು ಮಾಡ್ತಾರೋ. ಯಾಕೆ ಇಲ್ಲಿ ತನಕ 30 ವರ್ಷಕ್ಕಿಂತ ನಮ್ಮ ಬ್ಯಾಂಕು ನಂದ ಬ್ಯಾಂಕು ಅಂತ ಒಂದು ಸದಸ್ಯರು ಎಲ್ಲರೂ ಬೇಕಿವಿ. ಅದೇ ಪ್ರಕಾರ ಈ ವರ್ಷ ನಾವು 8,00,00,000 90,00,000 ರೂಪಾಯಿ 92,00,00,000 ರೂಪಾಯಿ ನಾವು ಡಿಪಾಸಿಟ್
72 ಕೋಟಿ ರೂಪಾಯಿ 72 ಲಕ್ಷ ರೂಪಾಯಿ ನಿವ್ವಳ ನಾವು ಲಾಭಾಂಶ ಹೋಗಿದ್ದೀವಿ ಈ ವರ್ಷ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪ್ರಾಫಿಟ್ ಅದರಲ್ಲಿ ಡಿಪ್ರೆಷನ್ ತಗೊಂಡ್ರೆ ನಾವು 65 ಲಕ್ಷ ರೂಪಾಯಿ ನಿವ್ವಳ ಲಾಭದಲ್ಲಿ ನಾವು ಡಿಪ್ರೆಷನ್ ಅಂತಂದ್ರೆ ಲ್ಯಾಂಡು ಬಿಲ್ಡಿಂಗು ಫರ್ನಿಚರು ಇವೆಲ್ಲ ಡಿಪ್ರೆಷನ್ ತಗೊಂಡ್ರೆ 65 ಲಕ್ಷ ರೂಪಾಯಿ ಇದರಿಂದ ಬ್ಯಾಂಕ್ ಪ್ರಾಫಿಟ್ ಇದೆ ನಮ್ಗೆ ಇತಿಮಿತಿ ಇದ್ದಾಗ ಅದು ಸದಸ್ಯರಿಗೆ ಏನು ಬೇಕು ಯಾರು ಬೇಕು ಏನೇ ದುಡ್ಡು ತಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಭೇಟಿಯಾಗಿದೆ ಅಥವಾ ನಿರ್ದೇಶಕರಿದ್ದಾಗ ಆಡಳಿತ ಮಂಡಳಿಗಳಿದ್ದಾಗ ಅವರು ಡಿಸ್ಕಷನ್ ಮಾಡಿ ತುಲನಾತ್ಮಕವಾಗಿ ಸಾಲವನ್ನು ಕೊಡುವ ಈ ಬ್ಯಾಂಕ್ ಸ್ಪಷ್ಟ ಅಂದಾಜು ಮಾಡುವ ಯಾರ್ಯಾರು ಬ್ಯಾಂಕ್ ಇಲ್ಲ ಮತ್ತು ಯಾವ ಸಂಘಗಳಿಲ್ಲ ಅಂದಾಜು ಮಾಡಿ ಎಷ್ಟೋ ಲಾಸ್ ಆಗ್ತದೆ ಅದರಲ್ಲಿ ನಮ್ಮ ಬ್ಯಾಂಕ್ ನೋಡಬೇಕಾದ್ರೆ ಎಷ್ಟೋ ಮಾಸ 30 ವರ್ಷದಿಂದ ಇದರಿಂದ ಉದ್ಯೋಗ ಸೃಷ್ಟಿ ಮಾಡಿ ಜನರಿಗೆ ಸಹಾಯ ಆಗಬೇಕು ಜನರಿಗೆ ಉದ್ಯೋಗ ಸಿಗಬೇಕು ಅವರ ಸಾಲ ತಗೊಂಡು ಸಾಲ ಸರಿಯಾಗಿ ತುಂಬಬೇಕಂತ ಉದ್ದೇಶದಿಂದ ಇಲ್ಲಿ ಮೆಂಬರ್ ನಾನು ತುಂಬ 7 ವರ್ಷ ಆದರೂ ಇಲ್ಲಿ ಸಂಘದಲ್ಲಿದ್ದೀನಿ ನನ್ನ ಅನುಭವ ಎರಡನೇ ವಿಷಯ ಅಂದರೆ ಈಗ ನಾವು ಬ್ಯಾಂಕ್ದಿಂದ ಕೆಲವೊಂದು ಸ್ಕೀಮ್ ಮಾಡಿದ್ದೀವಿ ಸ್ಕೀಮ್ ಮಾಡಿದಂದರೆ ಈ ಸದಸ್ಯರು ಯಾರು ನಯದಾದಾಗ ತಿಳ್ಕೊಂಡಾಗ ನೀರು ಹೋದಾಗ ಯಾವ ಸಂಘದವರು ಅಷ್ಟು ದುಡ್ಡು ಕೊಟ್ಟಿಲ್ಲ ನಾವು 5,000 ರೂಪಾಯಿ ಅವ್ರಿಗೆ ಸಹಾಯಧನ ನಾವು ಮಾಡ್ತೀವಿ ಅವ್ರು ಏನು ಕ್ರಿಯಾಕ್ರಮಕ್ಕೆ ಇದು ಮಾಡ್ತೀವಿ 5,000 ರೂಪಾಯಿ ನಾವು ನಮ್ಮ ಬ್ಯಾಂಕ್ ಕೊಡ್ತೀವಿ ಅಂತ ನಾವು ಕೊಡ್ತೀವಿ 2,500 ರೂಪಾಯಿ 1,500 ರೂಪಾಯಿ 2,000 ಸಂಘದ ಕೊಡ್ತಾರೆ ಆಗ ನಾವು ಸಿಕ್ಕಿಸ್ತೀವಿ ನಾವು 5,000 ರೂಪಾಯಿ ಈಗಾಗಲೇ 20 ಜನರಿಗೆ ಈ ವರ್ಷ 20 ಜನರಿಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ 5,000 ರೂಪಾಯಿ ಅದು ಅಲ್ಲದೆ ಡಿವಿಡೆಂಡ್ ಡಿವಿಡೆಂಡ್ ಕೊಡಬೇಕಾದ್ರೆ ಯಾವ ಬ್ಯಾಂಕ್ನವರು 12% 13% ನಾವು 15% ಕೊಟ್ಟಿದ್ದೀವಿ 22 ವರ್ಷದ 15% ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಅಂದರೆ ನಿವ್ವಳ ಬಂಡವಾಳದಲ್ಲಿ ನಾವು ಏನು ಪ್ರಾಫಿಟ್ ಆಗ್ತದೆ ಸದಸ್ಯರಿಗೆ ಅಂಥ ಬೆನಿಫಿಟ್ ಬೇಕು ಅಂತ ನಾವು ಮಾಡ್ತೀವಿ ಅದು ಅಲ್ಲದೆ ಸೋಮಾರಪೇಟೆಯಲ್ಲಿ ನಾನು 4-5 ವರ್ಷದಿಂದ ನಾನು ಹೇಳ್ತೀನಿ ಕಡೆ ಕೊಟ್ಟು ಸೋಮಾರಪೇಟೆಯಲ್ಲಿ ಒಂದು ಹಳೆ ಮೇನ್ ಬ್ರ್ಯಾಂಚ್ ಇತ್ತು ಆ ತೆಗೆದು ರಿನಿವೇಷನ್ ಬಂದಂಥದ್ದು ಹೊಸ ಸಂಘ ನಾವು ಅಲ್ಲಿಯೇ ಅದು ಬ್ರ್ಯಾಂಚ್ ಅಂತ ಯಾಕೆ ಅಲ್ಲಿ ಜನರಿಗೆ ಸಾಕಷ್ಟು ಮೊದಲಿಂದ 33 ವರ್ಷದಿಂದ ಸೋಮಾರಪೇಟೆಯಲ್ಲಿ ಬದುಕಿಲ್ಲ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಸದಾ ಸೇವಾ ಸದಸ್ಯರು ಅಲ್ಲೇ ಇದ್ದರು ಅವ್ರಿಗೆ ತ್ರಾಸ ಆಗಬಾರ್ದು ಇದು ದೂರ ಆಗ್ತದೆ ಅಲ್ಲಿ ಒಂದು ಬ್ರ್ಯಾಂಚ್ ತೆಗೆದು ಅದು ಅಲ್ಲದೆ ಬೋರ್ಡ್ ಆಫ್ ಈ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಇದ್ದಾರೆ ಈ ಮುಂದೆ ಬ್ಯಾಂಕ್ ಹೆಚ್ಚು ತೆಗಿಬೇಕು ಅದರಲ್ಲಿ ಒಂದು 3-4 ಬ್ಯಾಂಕ್ ತೆಗೆದ ನಮ್ಮ ನಿವ್ವಳ ಭಾಗದಲ್ಲಿ ಹೆಚ್ಚಾಗಬೇಕು ಇದು ಏನು ಎಂದು ಕೊಟ್ಟು ಸಿಗಬೇಕು ಸಂಘಕ್ಕೆ ಮತ್ತೊಂದು ಹೆಚ್ಚು ಮಾಡಿ ಒಂದು ದೊಡ್ಡ ಪ್ರಮಾಣದಾಗ 50 ವರ್ಷದ ಒಳಗೆ ದೊಡ್ಡ ಪ್ರಮಾಣದಾಗ ಒಂದು ಕೂಡಿಗೆ ಒಂದು ಡಿಪಾಸಿಟ್ ಕೊಟ್ಟು ಸದಸ್ಯರಿಗೆ ಏನು ಬೇಕು ಮಾಡಿದ್ರೆ ಇಲ್ಲಿ ಸಾಲ ಯಾವಾಗಬೇಕು ಯಾವ ಟೈಪ್ ಕೊಟ್ಟರೆ ಸಾಲ ಆಗ್ತದೆ ಯಾಕೆ ಒಪ್ಪಿಗೆ ಅದರಲ್ಲಿ ಕೆಲವೊಂದು ಸುಧಾರಣೆ ಮಾಡಿ ಕೊಡಬೇಕು ನಾವು ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಬಸವಣ್ಣಿಪ್ಪ ವಂಟಮುತ್ತೆ ಇವರು ಮಾತನಾಡಿ ಈಗಾಗಲೇ ಸಂಘದ ಸದಸ್ಯರಿಗೆ 5,000 ರೂಪಾಯಿ ಮರಣ ಪರಿಹಾರ ನಿಧಿ ಪ್ರಾರಂಭದಲ್ಲಿ ಇದ್ದು ಸದ್ರಿ ವರ್ಷದಲ್ಲಿ 20 ಜನ ಸದಸ್ಯರ ವಾರಸುದಾರರಿಗೆ ಮರಣ ಪರಿಹಾರ ನಿಧಿಯನ್ನು ನೀಡಲಾಗಿದೆ ಹಾಗೂ 1 ಲಕ್ಷ ಸದಸ್ಯರಿಗೆ ಅಪಘಾತ ಮರಣ ವಿಮೆಯನ್ನು ಸಂಘವು ಮಾಡಿದೆ ಎಂದರು ಈಗ ನಮ್ದು ಈ ವರ್ಷ ಪ್ರಾಫಿಟ್ ಅನ್ನು ಉಳಿರ್ಬೇಕು ಆದ ವರ್ಷಕ್ಕಿಂತಲೂ 15% ಹೆಚ್ಚಾಗಿತ್ತು ಅಂತ ಹೇಳಿ ನಮ್ಮ ಮ್ಯಾನೇಜರ್ ಅವರು ಹೇಳಿದ್ರು ಆದರೆ 85 ಲಕ್ಷ ರೂಪಾಯಿ ಫೈನ್ ಹಾಕಿ ಅದರ ಅಡ್ಮಿಷನ್ ಹೋಗಿ 55 ಲಕ್ಷ ರೂಪಾಯಿ ಆಗಿದ್ದೆ ಆದರೆ ಎಲ್ಲರೂ ನಿಮ್ಮ ಸರ್ಕಾರ ಎಲ್ಲ ಮೆಂಬರ್ಗಳು ಸರ್ಕಾರ ಸಾಲ ಕರೆಕ್ಟ್ ಅಂದ್ರೆ ನಮ್ಮ ಸೊಸೈಟಿ ಸಹ ಫೈನ್ ಆಗಿದ್ದೆ ಅಂತ ಹೇಳಕ್ಕೆ ನಾ ಗ್ರೀನ್ ಸಹ ಕೊಡ್ತೇನೆ ಮತ್ತು ಈಗ ನಮ್ಮ ಸ್ಕೀಮ್ ಅದಕ್ಕೆ ಈಗ 3 ವರ್ಷದಿಂದ ನಮ್ದು ಸರ್ಕಾರ ಮರಣ ಹೊಂದಿದವ್ರಿಗೆ 5,000 ರೂಪಾಯಿ ಅವ್ರ ಡೆತ್ ಸರ್ಟಿಫಿಕೇಟ್ ತಂದು ಕೂಡಲೇ ಅವ್ರ ಅಕೌಂಟಕ್ಕೆ ಎಲ್ಲಿ ಅವ್ರ ಇಲ್ಲೇ ಅಕೌಂಟ್ ಇದ್ರೆ ಇವ್ರ ಅಕೌಂಟಕ್ಕೆ ಇಲ್ಲಾಂದ್ರೆ ಬೇರೆ ಕಡೆ ಅಕೌಂಟ್ ಇದ್ರೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಇದೇ ವರ್ಷದಾಗ 20 ಮಂದಿ ಮೆಂಬರ್ಗಳು ನಮ್ಮಲ್ಲಿ ಮೈತಾಗಿ ಅವ್ರು ಅದಕ್ಕೆ ಉಪಯೋಗ ಕೊಟ್ಟಾರೆ ಇದೊಂದು ಹೇಳಕ್ಕೆ ನನಗೆ ಆ್ಯಕ್ಚುಲಿ ಹೆಮ್ಮೆ ಅನಿಸ್ತೈತಿ ಮತ್ತೊಂದು ಏನಂತಂದ್ರೆ ಈಗ ಎಲ್ಲ ಬ್ಯಾಂಕಿನಾಗ 1,500 ಯಾವ ಮೆಂಬರ್ ಮಕ್ಕಳ ಈ ಡಿಟೇಲ್ ಹೇಳ್ತಾರೆ ಕೊಡೋರಿಗೆ ಅವರ 90% ಆದವ್ರಿಗೆ ಸ್ಕಾಲರ್ಶಿಪ್ ಕೊಡೋದು ಅಂತ ಹೇಳಿ ನಾವು ಫಿಕ್ಸ್ ಮಾಡಿದ್ವಿ ಜಯಕಟ್ಟ ಮೆಂಬರ್ ಮಕ್ಕಳು ಸ್ಕಾಲರ್ಶಿಪ್ SSLC PUC BSC ಎಲ್ಲರೂ ಇಲ್ಲ ಇದೆ ಎಲ್ಲ ಎಲ್ಲ ವಿಷಯದಾಗ ಜಯಕಟ್ಟ 90 ಮ್ಯಾಗ ಆಯ್ತಂದ್ರೆ ಅದು ಸ್ಕಾಲರ್ಶಿಪ್ ಕೊಡ್ಬೇಕಂತ ಹೇಳಿ ಈ ವರ್ಷದಿಂದ ಹೊಸದ
ನಾವು ಒಂದು ಸ್ಕೀಮ್ ಚಾಲು ಮಾಡ್ಬೇಕಂತ ಮಾಡೇವಿ. ಮತ್ತು ಡಿವಿಡೆಂಟ್ ನಾವು ಸತತ 20 ವರ್ಷದಿಂದ ನಾವು 15% ಕೊಡ್ಕೋ ಬಂದೆವು. ಆಸಕ್ತಿ 5 ವರ್ಷದಿಂದ ನಮ್ದು 25% ಕೊಟ್ಟೆವು. ಆದರೆ ಈ ನಮ್ಮ ಚುಕ್ಕೋಡಾಗ ಇದು ಈ ವರ್ಷದಾಗ ಯಾರು ಕೊಟ್ಟಾರಲ್ಲ ಎಲ್ಲರಿಗಿಂತಲೂ ನಾವು ಹೆಚ್ಚಾಗಿ ಕೊಟ್ಟೆವು ಅಂತೇಳಿ ನಾ ಹೇಳಕ್ಕೆ ಹೆಮ್ಮೆಯಿಂದ ನಾ ಹೇಳ್ತೇನೆ. ಯಾಕಂದ್ರೆ 15% ಡಿವಿಡೆಂಟ್ ಕೊಡಕ್ಕೆ ಎಲ್ಲರಿಗೂ ಮೆಂಬರ್ಗಳು ಕೊಡ್ಬೇಕನ್ನೋದು ಮನಸ್ಸು ಒಪ್ಪಂಗಿಲ್ಲ ಎಲ್ಲರಿಗೂ. ಆದ್ರೆ ನಮ್ಮ ಬ್ಯಾಂಕಿನವ್ರು ಪ್ರತಿ ವರ್ಷ 15% ಇಲ್ಲಿ ತನಕ ಕೊಡ್ಕೋತ ಬಂದಾರ, 25 ವರ್ಷಕ್ಕೆ 25% ಕೊಟ್ಟಾರ. ಅದಕ್ಕೆ ನಮ್ಮಿಂದ ಏನು ಮೆಂಬರ್ಗಳು ಉಪಯೋಗ ಆಗಲ್ಲ ಅಂತೇಳಿ ಇಂಥ ಸ್ಕೀಮ್ಗಳು ಮಾಡಿ ಎಲ್ಲ ಮೆಂಬರ್ಗಳು ಉಪಯೋಗ ಆಗಲಿ. ಮತ್ತು ಸಾಲ ಏನು ಎಲ್ಲರೂ ಸಾಲ ಯಾವ ಥರದ ಸಾಲ ತೊಗೊಂಡ್ಬಾರಿ ಸಾಲ ಆಗಲಿ ಯೋಜಿಸಿದ್ರೆ 100% ಸಾಲ ನಾವು 14% ನಾವು ಬರಿತೇವೆ. ಈ ಕರೆಕ್ಟ್ ನೀವು ಟೈಮ್ ಟು ಟೈಮ್ ತೊಗಿತಿರಂದ್ರೆ 12% ನಾವು ನಿಮ್ಗೆ ಮಾಡಿಕೊಡ್ತೇವೆ. ಅದ್ರ ಉಪಯೋಗ ಮೆಂಬರ್ ಅಂತೇಳಿ ನಾ ಹೇಳ. 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪಾಸಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಘದಿಂದ ಶ್ರೀ ಬಸವೇಶ್ವರ ಸ್ಕಾಲರ್ಶಿಪ್ ಅನ್ನು ಘೋಷಿಸಲಾಯಿತು. ಸಂಘದ ನಿರ್ದೇಶಕರಾದ ಸೂರ್ಯಕಾಂತ್ ಲಕ್ಷ್ಮಣ್ ರಾವ್ ಡಂಬಳ, ಶಿರೀಶ್ ಮಧುಕರ ಮೆಹ್ತಾ, ವೀರಣ್ಣ ವಿಶ್ವನಾಥ್ ಪುಟಾಣೆ, ಮಲಗೌಡ ಸಿದ್ದಗೌಡ ಪಾಟೀಲ ಹಾಗೂ ಶ್ರೀಮತಿ ಸುವರ್ಣ ಪ್ರಹ್ಲಾದ್ ಕಮತೆ, ಶ್ರೀಮತಿ ಜಯಶ್ರೀ ಬಸಗೌಡ ಪಾಟೀಲ, ಸಲೀಮಾ ಮಹಮ್ಮದ್ ಗೌಸ್ ಟಂಕಸಾಲೆ, ಸಹದೇವ ಯಲ್ಲಪ್ಪ ಯಾದಗುಡೆ, ಗಜಾನನ ರಾಮು ಸಾರಗೆ, ಹಾಲಪ್ಪ ಭರಮಪ್ಪ ಬೋರಣ್ಣವರ ಉಪಸ್ಥಿತರಿದ್ದರು. ಸಂಘದ ಸದಸ್ಯರಾದ ಅನಿಲ್ ಚೌಗಲ, ಈರಣ್ಣ ಡಂಗ, ಪ್ರಹ್ಲಾದ್ ಕಮತೆ ಸೇರಿದಂತೆ ಅನೇಕ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.